ನಿಮಿಷದಲ್ಲಿ ನಿದ್ದೆ ಮಾಡ್ತೀನಿ. ನಾನು ಯಾರಿಗಾದ್ರೂ ತೊಂದರೆ ಕೊಟ್ಟಿದ್ರೆ, ನಾನು ಕೆಟ್ಟ ಕೆಲಸ ಮಾಡಿದ್ರೆ ನನಗೆ ನಿದ್ದೆ ಬರಲ್ಲ, ಆ ಕಡೆ ಕಡೆ ಒದ್ದಾಡಿದ್ರು. ಅದಕ್ಕೋಸ್ಕರ ನನಗೆ ಈ ಬೇರೆ ಬೇರೆ ಟಿಪ್ಪಣಿಗಳು ಇನ್ನೊಂದು ಮತ್ತೊಂದ ಬಗ್ಗೆ ನಾನು ತಲೆಕೆಡಿಸ್ಕೊಳ್ಬೋದಲ್ಲ. ನಾನು ಮಾಡೋಂಥ ಕೆಲಸ ಅದಕ್ಕೆ ತಕ್ಕಂಗೆ ಅವರು ಸಹಕಾರ ಕೊಡ್ತಾ ಇದ್ರೆ ಇನ್ನೂ ಸಾಕು ಸಹಕಾರ, ಅದನ್ನು ಕೊಡ್ತೀನಿ. ಇವತ್ತೇನು ಕೆರೆ ಕ್ಲೀನಿಂಗು ಮತ್ತು ಅಭಿವೃದ್ಧಿ ಮಾಡಬೇಕು ಅಂತೇಳಿ ಇವತ್ತು ನಮ್ಮಲ್ಲಿ ಈ ಕೇಸಿನಲ್ಲಿ ಇದರಿಂದ 8 ಕೋಟಿ ರೂಪಾಯಿ ಇಟ್ಟು ಒಂದು ಪ್ಲಾನ್ ರೆಡಿ ಮಾಡಿದ್ರು. ಆ ಟೋಟಲ್ ಕೆರೆ 8.5 ಕಿಲೋಮೀಟರ್ ಆಗುತ್ತೆ ಒಂದು ಲೆವೆಲ್ ಬಂದ. ಆ ವಾಕಿಂಗ್ ಟ್ರ್ಯಾಕ್ ಮಾಡಬೇಕು, ಚಿಲ್ಡ್ರನ್ ಪಾರ್ಕ್ ಮಾಡಬೇಕು, ಒಂದು ಓಪನ್ ಜಿಮ್ ಮಾಡಬೇಕು. ನಾವೇನು ಹೇಳಿದ್ರೆ ನಾವೆಲ್ಲ ಸರ್ ಏನು ಗಾಂಧಿ ಜಯಂತಿ ಅಂತ ಸ್ವಚ್ಛ ಭಾರತ ಕಾರ್ಯಕ್ರಮ ಅಂತೇಳಿ ದೇಶದಲ್ಲಿ ಅಂದ್ಕೊಂಡ್ರು. ಅವತ್ತಿಂದ ನಮ್ಮ ಭಾರತೀಯ ಜನತಾ ಪಾರ್ಟಿಯ ಎಲ್ಲ ಕಾರ್ಯಕ್ರಮಗಳು ಎಲ್ಲ ಮುಖಂಡರಿಗಿಂತ ಪಕ್ಷಾತೀತವಾಗಿ ದೇಶದಲ್ಲಿ ಎಲ್ಲ ವಿದ್ಯಾರ್ಥಿಗಳನ್ನು ಸ್ವಚ್ಛ ಭಾರತ ಮಾಡೋದಕ್ಕೆ, ಸ್ವಚ್ಛತೆ ಬಗ್ಗೆ ಹೆಚ್ಚಿಗೆ ಆಸಕ್ತಿ ಕೊಡೋಂಥದಕ್ಕೆ ಅರಿವು ಮೂಡಿಸೋದ್ರ ಬಗ್ಗೆ ಸುಮಾರು ಕಾರ್ಯಕ್ರಮಗಳು ಮಾಡ್ಕೊಂಡ್ಬರ್ತಾಯಿದೆ. ಅದರಂತೆ ಅವರ ಆಶಯದಂತೆ ನಮ್ಮ ಕರ್ನಾಟಕದಲ್ಲೂ ಸ್ವಚ್ಛ ಭಾರತ ನಡೀತಾ ಇದೆ. ನಮ್ಮ ಯಡಿಯೂರಪ್ಪ ಸಾಹೇಬರ ನೇತೃತ್ವದಲ್ಲಿ ನಡೀತಾ ಇದೆ. ನಮ್ಮ ಕೋಲಾರಮ್ಮನ ಕೆರೆ ಸುಮಾರು 800 ಎಕರೆ ಜಾಗ ಏನಿದೆ, ಈ ಕೆರೆಯನ್ನು ಅಭಿವೃದ್ಧಿಪಡಿಸ್ಬೇಕು, ಇದನ್ನು ಸ್ವಚ್ಛತೆ ಮಾಡಬೇಕು ಅಂತೇಳಿ ನಮ್ಮಲ್ಲಿ ಸುಮಾರು ಜನ ಪಕ್ಷಾತೀತವಾದ ಎಲ್ಲ ಮುಖಂಡರುಗಳನ್ನು ಡಿಸ್ಕಸ್ ಮಾಡಿದಾಗ ಇದನ್ನು ಕ್ಲೀನ್ ಮಾಡಿಸೋಣ, ಈ ಕೆ ಸಿ ವ್ಯಾಲಿಯಿಂದ ಏನು 8 ಕೋಟಿ ರೂಪಾಯಿ ದುಡ್ಡಿದೆ, ಈ ಕೆರೆ ಅಭಿವೃದ್ಧಿ ಮಾಡೋದಕ್ಕೆ ನಾವು ವಾಕಿಂಗ್ ಟ್ರ್ಯಾಕ್ ಇರ್ಬೋದು, ಮತ್ತು ಓಪನ್ ಜಿಮ್ ಇರ್ಬೋದು, ಚಿಲ್ಡ್ರನ್ ಪಾರ್ಕ್ ಇರ್ಬೋದು, ಮತ್ತು ಐರ್ಲ್ಯಾಂಡ್ ಥರ ಮಾಡಿ ಪಕ್ಷಿಗಳೆಲ್ಲ ಬಂದು ಒಳಗೆ ಎಲ್ಲ ಸುರಕ್ಷತೆಯಾಗಿ ಯಾರು ಜನ ಹೋಗಿ ಅಲ್ಲಿ ಅಲ್ಲಿಗೆ ನೋಡಿದೆ ಇರ್ತಕ್ಕಂಥ ರೀತಿಯಲ್ಲಿ ಎಲ್ಲ ರೀತಿಯಲ್ಲಿ ಅಭಿವೃದ್ಧಿಪಡಿಸಿ ಇಲ್ಲಿ ನಂದಿನಿ ಪಾರ್ಲರ್ ಇರ್ಬೋದು, ಮತ್ತು ನಮ್ಮ ಏನು ಓಪನ್ ಜಿಮ್ ಜೊತೆಯಲ್ಲಿ ನಮ್ಮ ರಂಗಮಂದಿರ ಇದನ್ನೆಲ್ಲ ಮಾಡಿ ಜನ ಇದನ್ನು ಪ್ರವಾಸಿ ಸ್ಥಾನ ಮಾಡಬೇಕು. ನಮ್ಮಲ್ಲೇನು ಕೋಲಾರ ಅಂತರ್ಗಂಗೆ ಇದೆ, ಸೋಮೇಶ್ವರ ದೇವಸ್ಥಾನ ಇದೆ, ಕೋಲಾರಮ್ಮನ ಟೆಂಪಲ್ ಇದೆ, ಇದೆಲ್ಲದ ಜೊತೆಯಲ್ಲಿ ಇದನ್ನು ಅಭಿವೃದ್ಧಿಪಡಿಸಿ ಉತ್ತಮ ವಾತಾವರಣ ಮತ್ತು ನಮ್ಮ ಕೋಲಾರ ಜನತೆಗೆ ಕುಡಿಯೋ ನೀರಿನ ಆಹಾರ ಏನಿದೆ, ಈ ಕೆರೆಗಳಲ್ಲಿ ನೀರುಗಳಿದ್ದರೆ ಅಂತರ ಜಲ ವೃದ್ಧಿಯಾಗುತ್ತೆ ಅನ್ನೋ ಒಂದು ದೃಷ್ಟಿಯಿಂದ ನರೇಂದ್ರ ಮೋದಿ ಅವರ ಆಶಯದಂತೆ ಈ ಸ್ವಚ್ಛ ಭಾರತ ಕಾರ್ಯಕ್ರಮವನ್ನು ನಾವು ಈ ಕೆರೆ ಕ್ಲೀನ್ ಮಾಡಿಸೋದಕ್ಕೆ ನಮ್ಮ ಜಿಲ್ಲಾಧಿಕಾರಿಗಳಿರ್ಬೋದು, ESI ಅವರು ಇರ್ಬೋದು, SPR ಇರ್ಬೋದು, ನಮ್ಮ ತಹಸೀಲ್ದಾರ್ ನಮ್ಮ ಎಲ್ಲ ಮುಖಂಡರುಗಳು ಎಲ್ಲ ಒಟ್ಟಿಗೆ ಜೊತೆಲಿ ಸೇರ್ಕೊಂಡು ನಮ್ಮ ಶ್ರೀನಿವಾಸ ಗೌಡರು ಜೊತೆಯಲ್ಲಿ ಎಲ್ಲ ನಮ್ಮ ಮುಖಂಡರುಗಳೆಲ್ಲ ಒಟ್ಟಿಗೆ ಸೇರ್ಕೊಂಡು ಕಾರ್ಯಕ್ರಮ ಕಂಡಿದ್ದೀವಿ. ನಿನ್ನೆ ನಮ್ಮ ಯಡಿಯೂರಪ್ಪ ಸಾಹೇಬರು ಈ ಕೆಸಿಯಲ್ಲಿ ಇದರಿಂದ ಏನು 8 ಕೋಟಿ ಬಿಟ್ಟಿದ್ರು ಅದನ್ನು ಅಷ್ಟು ಶೀಘ್ರದಲ್ಲೇ ಬಿಡುಗಡೆ ಮಾಡಿ ಕೆರೆ ಅಭಿವೃದ್ಧಿ ಮಾಡೋದಕ್ಕೆ ಬಿಡುಗಡೆ ಮಾಡಿದೆ ಅಂತಲೂ ಆದೇಶಿಸಿದ್ದಾರೆ. ಅದಕ್ಕೋಸ್ಕರ ಈಗ ನಾವು 2 ದಿವಸದಿಂದ ಸತತವಾಗಿ 45-55 ಕೆಸಿಬಿ ಕೆಲಸ ಮಾಡಿದ್ದೇವೆ, ಕೆರೆ ಕೆಲಸ ಕೆಲಸ ಮಾಡ್ತಾ ಇದ್ದೀವಿ. ನಮ್ಮ ಕೋಲಾರ ಜನತೆ ಪಕ್ಷಾತೀತ ಬಗ್ಗೆ ಕಾಲ ಬಂದ ಅದೇ ರೀತಿಯ ಸಲಕರಣೆಗಳಲ್ಲಿ ಬರುವಂಥ ಸಂದೇಶಗಳನ್ನು ನಂಬಿ ಅದಕ್ಕೆ ಸಾಕಷ್ಟು ಪ್ರಸಿದ್ಧ ವಾತಾವರಣ ನಿರ್ಮಾಣವಾಗಿದೆ. ಇಡೀ ನಮ್ಮ ದೇಶದಲ್ಲಿ ಇಲ್ಲಿ ಆತಂಕವಾದಿಗಳ ಸಂಖ್ಯೆ ಹೆಚ್ಚಾಗಿರೋದ್ರಿಂದ ಅದನ್ನು ಯಾವ ರೀತಿ
ಕಡಿವಾಣ ಹಾಕ್ಬೇಕನ್ನೋ ಇದರಿಂದ ಪರ್ವತಕಾಯ ಇದೆ ಅನ್ನೋದು. ಮತ್ತು ಏನು ನಮ್ಮ ಪಾಕಿಸ್ತಾನ, ಅಫ್ಘಾನಿಸ್ತಾನ, ಬಾಂಗ್ಲಾದೇಶದಲ್ಲಿ ನಮ್ಮ ಹಿಂದೂಗಳಿದ್ದಾರೆ ಅಲ್ಪಸಂಖ್ಯಾತರಲ್ಲಿ, ಅವ್ರ ಮೇಲೆ ನಡೆದಂಥ ಅತ್ಯಾಚಾರಗಳು, ಕೊಲೆಗಳು ಇದನ್ನೆಲ್ಲ ತಪ್ಪಿಸ್ಕೊಂಡು ಸುಮಾರು ಜನ ನಮ್ಮ ಭಾರತಕ್ಕೆ ಬಂದರು. ಅವ್ರಿಗೆ ಆಶ್ರಯ ಕೊಡುತ್ತೆ ಕೆಲಸ ಮಾಡಬೇಕು. ಇದ್ರ ಬಗ್ಗೆ ಸರಿಯಾದಂಥ ವಿಷಯ ತಿಳ್ಕೊಳ್ದೆ ಇದನ್ನು ಬೇಕಂತ ವೋಟ್ ಬ್ಯಾಕಾಗಿ ಮಾಡ್ಕೊಳ್ಳೋದಕ್ಕೋಸ್ಕರ ಏನಪ್ಪ ಇವ್ರಿಗೆಲ್ಲ ಪರ್ವತ ಕೊಟ್ಟರೆ, ಹಿಂದೂಗಳಿಗೆಲ್ಲ ಪರ್ವತ ಕೊಟ್ಟರೆ ನಮ್ಗೆ ಯಾರು ವೋಟ್ ಹಾಕೋರಿರಲ್ಲ ಅಂತ. ನಾವು ನಮ್ಮಲ್ಲಿ ನರೇಂದ್ರ ಮೋದಿ ಸಾಹೇಬರು, ಅಮಿತ್ ಶಾ ಅವರು ಎಲ್ಲ ಇದರಲ್ಲೂ ಹೇಳಿದ್ದಾರೆ, ಯಾವುದೇ ಕಾರಣಕ್ಕೂ ನಮ್ಮ ದೇಶದಲ್ಲಿರ್ತಕ್ಕಂಥ ಮುಸ್ಲಿಮ್ಸರಿಗಾಗಲಿ, ಕ್ರೈಸ್ತರಿಗಾಗಲಿ, ಜೈನರಿಗಾಗಲಿ, ಹಿಂದೂಗಳಿಗಾಗಲಿ, ಯಾವುದೇ ಜನಾಂಗಕ್ಕೂ ಇದರಿಂದ ತೊಂದರೆ ಅಂತ ಹೇಳಿದರು. ಆದ್ರೂ ಬೇಕಂತ ಉದ್ದೇಶಪೂರ್ವಕವಾಗಿ ಕಾಂಗ್ರೆಸ್ಸವರು, ಮಮತಾ ಬ್ಯಾನರ್ಜಿ ಇವರೆಲ್ಲ ಈ ಥರ ಪಿತೂರಿಗಳನ್ನು ನಡೆಸ್ಕೊಂಡು ಆ ಯು ಪಿ ಖಾದರ್ ಅವ್ರು ಹೇಳಿದರು, ನಾವು ಬೆಂಕಿ ಅನ್ಸಿ ನಾವು ಭಾರತೀಯ ಜನತಾ ಪಾರ್ಟಿಯವರು ಏನಿದ್ರು ನಮ್ಮ ನರೇಂದ್ರ ಮೋದಿ ಸರ್ ಬೆಂಕಿ ಆರಿಸೋಂಥ ಕೆಲಸ ಮಾಡೋದು, ಬೆಂಕಿ ಅನ್ಸೋಂಥ ಕೆಲಸ ಮಾಡೋದು ಅಂತ. ಅದಕ್ಕೋಸ್ಕರ ಅವರಿಗೆ ಈ ದೇಶ ಶಾಂತಿ ಆಸೆ ಮೊದಲಿಂದನೂ ಇಲ್ಲ. ಆ ಥರ ಆಸೆ ಇದ್ದಿದ್ರೆ ಹಿಂದೆ ನಮ್ಮ ಕಾಶ್ಮೀರದಲ್ಲಿ ಪಂಡಿತರು ಅಷ್ಟು ಜನ ಲಕ್ಷಾಂತರ ಜನನ ಯಾವ ರೀತಿ ಮಾಡಿದರು, ಏನೇನು ಮಾಡಿದರು, ಆವಾಗೆಲ್ಲ ಇವರೆಲ್ಲ ಗೆಲ್ಲೋಗಿದ್ರು. ನಮ್ಮ ದೇಶ ಭದ್ರತೆ ದೃಷ್ಟಿಯಿಂದ ಏನು ತಗೊಂತಾ ಇದ್ದಾರೆ ಅಂತ ನಿರ್ಧಾರಗಳು ನಮ್ಮ ನರೇಂದ್ರ ಮೋದಿ ಸಾಹೇಬರು, ಅಮಿತ್ ಶಾ ಸಾಹೇಬರು ತಗೊಂಡಿರ್ತಕ್ಕಂಥ ನಿರ್ಧಾರಗಳಿಗೆ ನೀವು ಭದ್ರ